¡Naga yo! ಸಾಕ್ಷಿಯಾಗಿ ಸಾಲೆಗರಿಯನ್ನ
ಒಂದು ಅಸತ್ಯವನ್ನು ನುಡಿಯಬೇಕು. ಅದು ಏನೆಂತೆಂದಳೆ, ಈ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ ಮಸ್ತಕವನ್ನ ಮುಟ್ಟಿದ ಎಂದು, ಅಥವಾ ತಾಳೆಗರಿಯನ್ನ ಸೃಷ್ಟಿಕರ್ತನಾದಂತ ಬ್ರಹ್ಮದೇವ ಕೈಲಾಸಕ್ಕೆ ತರುತ್ತಿರಲ್ಲ, ವಿಷ್ಣುದೇವ ಪರಮೇಶ್ವರ ಪಾದವು ಸಿಗಲಿಲ್ಲ, ಪಾದವು ಸಿಗಲಿಲ್ಲ. ಸಾಕ್ಷಿಯಾಗಿ ಮಗನಂತಿರುವ ನಂದೀಶ್ವರನನ್ನು ಕರೆತಂದು ಕೈಲಾಸದಲ್ಲಿ ಒಂದು ಅಸತ್ಯವನ್ನು ನುಡಿಯಬೇಕು. ಏನಂತಂದಳೆ, ಜಗಳವನ್ನಾಡಿದ್ದಾನ
ಆದಂತಹ ಭಾರತೀಯ ಆಂಜನೇಯನ ಸ್ಥಾವರಗಳಿಗೆ ನೊಂದಿಸುತ್ತ ಯಾವ ಮತ್ತು ಭಾರತೀಯರಿಗೆ ಲಿಂಗವನ್ನೆರಿಸಿದಂತಹ ಗುರು ವೀರಭದ್ರ ಲಿಂಗವನ್ನೆರಿಸಿ ಯಾವ ಜಗದಾದಿ ಜಗವಡೆಯನಾಗಿ ಅಂತಹ ಭಕ್ತರಿಗೆ ಮಾಡಿದ ವರಗಳನ್ನು ಕರುಣಿಸುತ್ತಿರುವ ಕಾಮದೇನು ಶರಭ ನೀನು ರುದ್ರ ಯಾವ ಜಗನ್ಮಾತೆಯಾದಂತಹ ಚೌಡೇಶ್ವರಿಯ ಯಾವ ವಿಜಯ ವಿಜಯೋತ್ಸವದ ಜಗ ಮಹೋತ್ಸವದ ವಿಜಯೋತ್ಸವವನ್ನ ಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಗುಣ ವಂದಿತೆ ಪತ್ರಕಾರಿಯ ಸಮೇತನಾಗಿ ಯಾವನ ದರ್ಗದ ಶರಭವತಾರಿ ವೀರಭದ್ರ ಪೂರಿ ಮಚ್ಚಿದ ಕೆಂಡ ರುದ್ರ ವೀರಭದ್ರ 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 ಶಿವನ ಮಗ ವೀರಭದ್ರ ಶಿವರುದ್ರ ಮಹಾರುದ್ರ ಶಿವರುದ್ರ ಮಹಾರುದ್ರ ರುದ್ರ 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 ವೀರಭದ್ರ ಎಂದೆನ್ನುವ ಕೂಗಿಗೆ ಅರಿಯುವ ಆವಿನ ಗಂಡ ಉರಿಯುವ ಕಿಚ್ಚಿದ ಗಂಡ ಪಾಪಿಗಳ ಗಂಡ ಪ್ರಚಂಡ ಆಗಿ
ನಿನ್ನ ಅಣ್ಣನಾದಂತ ವೀರಭದ್ರನು ದಕ್ಷಿಣ ಯಾಗ ಮಂಟಪಕ್ಕೆ ಹೋಗುತ್ತಿರಲು ಯಾಗ ಮಂಟಪಕ್ಕೆ ಹೋಗುತ್ತಿರಲು ಚೌಡೇಶ್ವರಿ ಅಣ್ಣನಾದ ಜಗಜ್ಜನನಿ ಚೌಡೇಶ್ವರಿಯನ್ನ ಯಾವ ದಕ್ಷಿಣ ಯಾವ ಮಂಟಪಕ್ಕೆ ಯಾವ ಯಾವ ವೀರಭದ್ರನು ಬರುತ್ತಿರಲು ಯಾವ ವೇದ ಮಂತ್ರ ಪುರೋಹಿತರು ಯಾವ ಯಾವ ಹತ್ತಿ ಹಂತವನ್ನ ಯಾವ ದಕ್ಷ ಬ್ರಹ್ಮನನ್ನ ಯಾವ ಯಾರಿಗೆ ಹತ್ತಿ ಅಂಶವನ್ನು ಕೊಡಬೇಕೆಂದು ಕೇಳಿದಾಗ ನಮ್ಮ ವಿಷ್ಣು ದೇವ ನಾವಲ್ಲೇ ಇದ್ದಾಗ ಇವರ ಅಭಿವೃದ್ಧನ ದಕ್ಷ ಬ್ರಹ್ಮಯ ಎಂದು ಅಭಿವೃದ್ಧನ ಪಡಿ ಎಂದು ಯಾವ ವೇದ ಮಂತ್ರ ಪುರೋಹಿತರಿಗೆ ಹೇಳುತ್ತಿರಲು ಆಗ ಆಗ ಯಾವ ದಕ್ಷದ ಯಾಗ ಮಂಟಪಕ್ಕೆ ಬಂದು ಯಾವ ವೀರಭದ್ರನು ದಕ್ಷದ ಯಾಗದ ಮಂಟಪವನ್ನ ಯಾವ ವೇದ ಮಂತ್ರ ಪುರೋಹಿತರಿಗೆ ಹೇಳುತ್ತಿರಲು ಆಗ ಆಗ ಯಾವ ದಕ್ಷದ ಯಾಗ ಮಂಟಪಕ್ಕೆ ಬಂದು ಯಾವ ವೀರಭದ್ರನು ದಕ್ಷದ ಯಾಗದ ಮಂಟಪವನ್ನ ನಾಶಪಡಿಸುವ ಸಮಯದಲ್ಲಿ ಯಾವ ದಕ್ಷ ಬ್ರಹ್ಮ ಯಾರು ನೀನು ಎಂದು ಕೇಳಿದಾಗ ನಾನು ನಿನ್ನ ಮೊಮ್ಮಗನಾಗಬೇಕು ನನ್ನ ತಂದೆಯಾದ ಪರಮೇಶ್ವರನ ಯಾವ ಆವಿರ್ಭಾಗವನ್ನ ಕೊಡು ಎಂದು ಹೇಳಿದಾಗ ಯಾವ ದಕ್ಷ ಬ್ರಹ್ಮ ತಿರ್ಗಾ ಮಾಡ ಆವಿರ್ಭಾಗವನ್ನ ಯಾವ ವೇದ ಮಂತ್ರ ಯಾವ ಯಾವ ವೇದ ಮಂತ್ರ ಪುರೋಹಿತರು ಯಾವ ವೇದಾಯ ಸ್ವಾಹ ಅಥರ್ವನಾಯ ವೇದ ಸ್ವಾಹ ಅಥರ್ವನ ವೇದಾಯ ಸ್ವಾಹ ಎಂದು ಅವಿರ ಅಕ್ಷವನ್ನ ಕೊಟ್ಟಿ ಯಾವ ಯಾವ ವೀರ ಮಂತ್ರ ತಕ್ಷಣ ಸನ್ಮಾನ ಕಳಿಸಿರುವಂತೆ ಯಾವ